ಎಂಬುದಕ್ಕಿಂತಹದ್ದು ಶ್ರೀಹರ್ಷದ ಮತ ಇದರದು ನಾಲ್ಕು ವಿಕಲ್ಪಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲು ಅದರಲ್ಲಿ ಪ್ರಮಾಣಾದಿಗಳ ಸತ್ವ ಎಂಬುದಕ್ಕಂಥದ್ದು ಎಲ್ಲರೂ ಒಪ್ಪಬೇಕು ಅಂತ ನೀವು ಹಠ ಮಾಡ್ತಾ ಇದ್ದೀರಿ. ವಾದ ಮಾಡತಕ್ಕಂತಹ ವ್ಯಕ್ತಿಯಿಂದ ಯಾತಕ್ಕೋಸ್ಕರವಾಗಿ ಅದನ್ನು ಒಪ್ಪಬೇಕು. ಯದತ್ರೋಕ್ತಂ ಪ್ರಮಾಣಾದೀನಾಂ ಸತ್ವಂ ಯದಭ್ಯುಪೇಯಂ ಕಥಕೇನ ತತ್ಕಸ್ಯ ಹೇತೋ, ಯಾಕೆ ಅದನ್ನು ಒಪ್ಪಬೇಕು? ಎಲ್ಲೆಲ್ಲಿ ವಾದ್ಯ ವ್ಯವಹಾರ ಇದೆಯೋ ಅಲ್ಲಿ ಎಲ್ಲ ಕಡೆಯೂ ಕೂಡ ಪ್ರಮಾಣಾದಿ ಸತ್ಯ ಅಭ್ಯುಪದನ ಇದೆ. ಆದ್ದರಿಂದ ಅದೆರಡು ಕೂಡ ವ್ಯಾಪ್ಯ ವ್ಯಾಪಕ ಭಾವವಾಗಿದೆ. ಅದಿಲ್ಲ ಅಂದರೆ ವಾಗ್ವ್ಯವಹಾರ ನಡೆಯೋದೇ ಇಲ್ಲ ಅಂತ ನಿಮ್ಮ ಅಭಿಪ್ರಾಯವೋ? ಒಂದು ಅಥ ಕಥಕ ಪ್ರವರ್ತನೀಯ ವಾಗ್ವ್ಯವಹಾರಂ ಪ್ರತಿ ಹೇತುಭಾವ, ಹೇತ್ವಭಾವ ಅಲ್ಲ ಹೇತುಭಾವ. ಅಂದರೆ ಮೊದಲು ಹೇಳಿದ್ದಾವುದು ವಾಗ್ವ್ಯವಹಾರಕ್ಕೂ ಮತ್ತು ಪ್ರಮಾಣಾದಿ ಸತ್ತ ಅಭ್ಯುಪಗಮ. ಯಾರು ವಾಗ್ವ್ಯವಹಾರ ಮಾಡ್ತಾರೋ ಪ್ರಮಾಣಾದಿಗಳನ್ನು ಸತ್ತಂತೂ ಒಪ್ಪಿರಬೇಕು. ಇದು ವ್ಯಾಪ್ತಿ ಇದೆ. ಯತ್ರ ಯತ್ರ ವಾಗ್ವ್ಯವಹಾರ ತತ್ರ ತತ್ರ ಪ್ರಮಾಣಾದಿ ಸತ್ತ ಅಭ್ಯುಪಗಮ. ಯತ್ರ ಪ್ರಮಾಣಾದಿ ಸತ್ತ ಅಭ್ಯುಪಗಮ ತತ್ರ ವಾಗ್ವ್ಯವಹಾರ. ಹೀಗೆ ವ್ಯಾಪ್ತಿ ಇದೆ. ಅದಕ್ಕಾಗಿ ನೀವು ವಾಗ್ವ್ಯವಹಾರ ಮಾಡಬೇಕು ಅಂತಿದ್ರೆ ಆಗ ಪ್ರಮಾಣಾದಿ ಸತ್ತ ಒಪ್ಪಿರಲೇಬೇಕು ಅಂತ ಅಭಿಪ್ರಾಯವು ಅಂತ ಮೊದಲನೇ ಪಕ್ಷ. ಎರಡನೇದು ಹೇತು ಅಲ್ಲ, ಎರಡನೇದು ಈಗ ಹೇತುಭಾವ ಅಂದರೆ ಏನು? ವಾಗ್ವ್ಯವಹಾರಸ್ಯ ವ್ಯಾಪ್ತತ್ವೇನ ಆಯಿತು. ಅಥ ಕಥಕ ಪ್ರವರ್ತನೀಯ ವಾಗ್ವ್ಯವಹಾರ, ಕಥಕ ಅಂದರೆ ವಾದ ಮಾಡುವವರು, ಅವರು ಏನು ವ್ಯವಹಾರವನ್ನು ಪ್ರಾರಂಭ ಮಾಡ್ತಾರೆ ಅದನ್ನು ಕುರಿತು ಪ್ರಮಾಣ ಸತ್ತ ಅಭ್ಯುಪಗಮ ಎಂಬತಕ್ಕಂಥದ್ದು ಹೇತು. ಧೂಮ ಎಂಬತಕ್ಕಂಥದ್ದೇನಿದೆ ಅದು ಒಂದಿರಲಿಕ್ಕೆ ಆಗಿ ಹೇತುವೋ, ಹಾಗೆ ಇದು ಪ್ರಮಾಣ ಸತ್ತ ಅಭ್ಯುಪಗಮ ಎಂಬತಕ್ಕಂಥದ್ದೇನಿದೆ ಅದು ಹೇತು. ಆದ್ದರಿಂದ ಪ್ರಮಾಣ ಸತ್ತ ವ್ಯವಹಾರ ಎಂಬುದು ಮಾಡಬೇಕಾಗಿದೆ, ಪ್ರಮಾಣ ಸತ್ತ ಇರಬೇಕು ಅಂತ ಹೇಳ್ತಿರೋ. ಅಥ ಮೂರೇ ಉತ ಲೋಕದಲ್ಲಿ ಸಿದ್ಧವಾಗಿದೆ. ಯಾರೇ ವ್ಯವಹಾರ ಮಾಡುವಾಗ ಕೂಡ ಅದು ಪ್ರಮಾಣವನ್ನು ಸತ್ತ ಅಂತ ಒಪ್ಪೇ ಮಾಡಿರ್ತಾರೆ ಅಂತ ಲೋಕ ವ್ಯವಹಾರ ಸಿದ್ಧಾಗಿದೆ ಎಂಬುದು ಮೂರನೇ ಪಕ್ಷ. ಅಥವಾ ತದನಭ್ಯುಪಗಮಸ್ಯ ತತ್ವನಿರ್ಣಯ ವಿಜಯಾದಿ ಅಧಿಪ್ರಸಂಜಕತ್ವ, ಪ್ರಮಾಣಾದಿ ಸತ್ತ ಎಂಬತಕ್ಕಂಥದ್ದು ಒಪ್ಪಲಿಲ್ಲ ಅಂತಾದರೆ ತತ್ವ ನಿರ್ಣಯವೂ ಆಗೋದಿಲ್ಲ, ಹಾಗೇನೆ ವಿಜಯವೂ ಆಗೋದಿಲ್ಲ. ಪ್ರಮಾಣ ಸತ್ತ ಒಪ್ಪಿಲ್ಲ ಅಂತ ಹೇಳಿದ್ರೆ ಯಾವ ವಾಕ್ಯಗಳು ಬೇಕಾದ್ರೆ ಏನಾಗಿರ್ಬೇಕು? ತತ್ವ ನಿರ್ಣಯ ಉಂಟು ಮಾಡಲಿ. ಯಾವ ವಾಕ್ಯವು ಹೆಚ್ಚಿನ ವಾಕ್ಯವೂ ಕೂಡ ತತ್ವ ನಿರ್ಣಯ ಉಂಟು ಮಾಡಲಿ. ಕೆಲವರು ಹೆಚ್ಚಿನ ವಾಕ್ಯವು ಕೂಡ ತತ್ವ ನಿರ್ಣಯ ಆಗುತ್ತೆ ಆಗಲ್ಲ. ಕೆಲವು ಸಾರಿ ಅವನು ಸ್ವೀಕಾರ ಮಾಡುವವನು ಒಳ್ಳೆ ಬುದ್ಧಿವಂತನಾಗಿದ್ದ ಅಂದರೆ ಹುಚ್ಚನ್ನು ಹೇಳ್ತಕ್ಕಂಥ ಮಾತಿನಲ್ಲಿ ಕೂಡ ಒಂದು ತತ್ವ ಇದೆ ಅಂತ ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲಿ ತತ್ವ ನಿರ್ಣಯ ಮತ್ತು ವಿಜಯ ಅತಿ ಪ್ರಸಂಗ ಯಾವುದನ್ನ ಪ್ರಮಾಣ ಸತ್ತಾವನ್ನು ಒಪ್ಪಲಿಲ್ಲ ಅಂತಾದರೆ ಅದು ತದನ ಅನಭ್ಯುಪಗಮಸ್ಯ, ಪ್ರಮಾಣ ಸತ್ತಾವನ್ನು ಒಪ್ಪಲಿಲ್ಲ ಅಂತಾದರೆ ತತ್ವ ನಿರ್ಣಯವಾಗಲಿ ವಿಜಯವಾಗಲಿ ಉಂಟಾಗುವುದಿಲ್ಲ. ಪ್ರಮಾಣ ಸತ್ತಾವನ್ನು ಒಪ್ಪದೇನೆ ತತ್ವ ನಿರ್ಣಯ ಮತ್ತು ವಿಜಯ ಆಗೋದಿದ್ರೆ ಹುಚ್ಚಿನ ವಾಕ್ಯದಿಂದಲೂ ಕೂಡ ತತ್ವ ನಿರ್ಣಯ ಮತ್ತು ವಿಜಯ ಆಗಲಿ ಅಂತ ಅತಿಪ್ರಸಂಜನೆ ಇದೆ ಅಂತ ಅಭಿಪ್ರಾಯವು. ಇಷ್ಟು ನಾಲ್ಕು ವಿಕಲ್ಪ. ಮೊದಲನೇದು ಯಾವುದು? ಪ್ರಮಾಣ ವ್ಯವಹಾರ ಎಂಬುದಕ್ಕೆ ವಾಗ್ವ್ಯವಹಾರ ಎಂಬತಕ್ಕಂಥದ್ದು ಪ್ರಮಾಣ ಸತ್ತ ಅದ್ಭುತದನ ವ್ಯಾಪ್ತ ಒಂದೇ. ಎರಡನೆಯದು ವಾಗ್ವ್ಯವಹಾರ ಎಂಬತಕ್ಕಂಥದ್ದು ಹೇತು, ವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣ ಸತ್ತ ಅಭ್ಯುಪಗಮ ಎಂಬತಕ್ಕಂಥದ್ದು ಹೇತು. ಆದ್ದರಿಂದ ಹೇತು ಇಲ್ಲ ಅಂದರೆ ಸಾಧ್ಯ ಬರುವುದಿಲ್ಲ ಅಂತ ಅಭಿಪ್ರಾಯವು. ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಪ್ರಮಾಣ ಸತ್ತ ಒಪ್ಪಿಕೊಂಡೇ ಲೋಕ ವ್ಯವಹಾರ ನಡೀತಾ ಇದೆ ಅಂತ ಲೋಕ ವ್ಯವಹಾರ ಇದ್ದಿದ್ದರಿಂದಲೋ, ಅಥವಾ ತದ ಅನಭ್ಯುಪಗಮಸ್ಯ
ಅದು ಒಪ್ಪಲಿಲ್ಲ ಅಂತಾದರೆ ತತ್ವ ನಿರ್ಣಯವಾಗಲಿ ವಿಜಯವಾಗಲಿ ಆಗೋದಿಲ್ಲ ಅಂತ. ಮೊದಲನೆಯದರಲ್ಲಿ ಕೂಡ ಯಾವುದು ಯಾವುದೇ ವ್ಯವಹಾರವಾಗಲಿ ಅದು ಪ್ರಮಾಣ ಸತ್ತ ಅಭ್ಯುತನ ಪೂರ್ವಕ ಅಂತ ವ್ಯಾಪ್ತಿ ಇದೆ ಅಂತ ಹೇಳಬೇಕು. ಆ ಪಕ್ಷದ ನಾವು ಪ್ರಶ್ನೆ ಹಾಕ್ತೇವೆ ಏನಂತ, ಕೇವಲ ವ್ಯವಹಾರ ಇದ್ರೆ ಸಾಕು, ಯಾವ್ದಾವುದು ವ್ಯವಹಾರವೋ ಅದೆಲ್ಲೂ ಕೂಡ ಪ್ರಮಾಣ ಸತ್ತ ಅಭ್ಯುತ ಪೂರ್ವಕ ಆಗಿರಬೇಕು, ಅಥವಾ ಎಲ್ಲ ವ್ಯವಹಾರಗಳಲ್ಲ ಇನ್ಯಾವುದು ಸಾಧನ ಬಾಧನ ಕ್ಷಮ ವ್ಯವಹಾರ ತನ್ನ ಪಕ್ಷವನ್ನು ಸಾಧನ ಮಾಡಲಿಕ್ಕೆ ಸಮರ್ಥವಾಗಿರಬೇಕು, ಬೇರೆಯವರ ಮತ ಏನಿದೆ ಅದನ್ನು ನಿಗ್ರಹ ಮಾಡಲಿಕ್ಕೆ ಬಾಧನ ಮಾಡಲಿಕ್ಕೆ ಸಮರ್ಥ ಆಗಿರಬೇಕು. ಅಂಥ ವ್ಯವಹಾರ ಮಾತ್ರ ಪ್ರಮಾಣ ಸತ್ತ ಅಭಿಪೂರ್ವ ಅಷ್ಟೇ, ಯಾವುದೇ ವ್ಯವಹಾರ ಅಲ್ಲ. ಆದ್ದರಿಂದ ಹುಚ್ಚಿನ ಮಾತಿನ ವ್ಯವಹಾರ ಇರ್ತಲ್ಲ ಅದು ಪ್ರಮಾಣ ಸತ್ತ ಅಭಿಪೂರ್ವತ್ತು ಇಲ್ಲ ಅದರಲ್ಲಿ ಬೇಡ. ನಾವು ಹೇಳಿದ್ದೇನು ಸಾಧನ ಬಾಧನ ಕ್ಷಮ ವ್ಯವಹಾರ ಇದು ಅಂತ ಹೇಳಿದ ಮೇಲೆ ಈಗ ನಮ್ಮದು ಮತ ಇದೆ, ಯಾವುದದು ದ್ವೈತ ಮತ ಇದೆ, ಅದು ವಾಗ್ವ್ಯವಹಾರ ಮಾಡ್ತೀವಿ ನಾವು. ಪರಮತವನ್ನು ಖಂಡನ ಮಾಡಲಿಕ್ಕೆ ಸಮರ್ಥವಾಗಿದೆ ಹೇತುಗಳು, ವಿಶ್ವಮಿಥ್ಯ ದೃಶ್ಯತ್ವಾದ ಅಂತ ಅವರು ಹೇಳಿದರೆ, ವಿಶ್ವಂ ಸತ್ಯಂ ಪ್ರಮಾಣ ದೃಷ್ಟತ್ವಾದ ಅಂತ ನಾವು ಹೇಳ್ತೇವೆ. ಆ ಪ್ರಮಾಣ ದೃಷ್ಟತ್ವರೂಪ ಹೇತು ಇದರ ಸಾಧನ, ವಿಶ್ವಕ್ಕೆ ಸತ್ಯತ್ವವನ್ನು ಸಾಧನೆ ಮಾಡಲಿಕ್ಕೆ ಸಮರ್ಥ. ಜಗತ್ತು ಮಿಥ್ಯ ಅಲ್ಲ ಅಂತ ಮಿಥ್ಯಾ ಅಂತ ಏನು ಹೇಳ್ತಾರೆ ಅದನ್ನು ಬಾಧನೆ ಮಾಡಲಿಕ್ಕೂ ಸಮರ್ಥವಾಗಿದೆ. ಆದ್ದರಿಂದ ಇದು ಪ್ರಮಾಣ ಸತ್ತ ಅಭ್ಯಪೂರ್ವಕ ಆಗಿರಲೇಬೇಕು ಅಂತ ಹೇಳ್ತೀರು ಅಂತ. ಮೊದಲನೆಯ ಪಕ್ಷದಲ್ಲಿ ಹೇಗೆ ನ ಪ್ರಥಮ ಅಂದರೆ ಏನು, ನ ಪ್ರಥಮ ಅಂದರೆ ಏನು, ಮೊದಲನೆಯದು ಯಾವುದೇ ವ್ಯವಹಾರವಾದರೂ ಕೂಡ ಪ್ರಮಾಣ ಸತ್ತ ಅಭ್ಯಪೂರ್ವ ಆಗಿರಬೇಕು ಅಂತ ಹೇಳಿದ್ರೆ ಆಗ ಏನಾಗುತ್ತೆ, ವಿವಿಚಾರ ಬರುತ್ತೆ. ಯಾಕೆ, ಪ್ರಮಾಣ ಸತ್ತಾವನ್ನು ಒಪ್ಪದೇ ಇರತಕ್ಕಂಥ ಚಾರ್ವಾಕ ಮಾಧ್ಯಮಿಕಾದಿಗಳು ಇದ್ದಾರೆ, ಅವರೆಲ್ಲರ ವಾಗ್ವ್ಯವಹಾರ ಕೂಡ ನಡೀತಾನೇ ಇದೆ. ಹಾಗಾದರೆ ಚಾರ್ವಾಕ ಮಾಧ್ಯಮಿಕಾನಾಂ ವ್ಯವಹಾರ ವಾಗ್ವ್ಯವಹಾರ ಏನಾಗಿದೆ ಅದು ಪ್ರಮಾಣ ಸತ್ತ ಅಭ್ಯುಗಮ ಪೂರ್ವಕ ಸಾಧನ ಅಥವಾ ಅದು ವ್ಯವಹಾರತ್ವ ಇಷ್ಟೇ ಹೇಳಿ ಗುರು ವ್ಯವಹಾರವಾದ್ದರಿಂದ ಇದು ಪ್ರಮಾಣ ಸತ್ತ ಪೂರ್ವಕ ಆಗಿರಬೇಕು ಅಂತ ಹೇಳಿದ್ರೆ, ಚಾರ್ವಾಕ ಮತ್ತು ಮಾಧ್ಯಮ ಇದ್ದಾರಲ್ಲ ಬೌದ್ಧರು, ಅವರು ವ್ಯವಹಾರತ್ವ ಇದೆ ಆದರೆ ಪ್ರಮಾಣ ಸತ್ತ ಒಪ್ಪಿಲ್ಲ, ಸಾಧ್ಯ ಇಲ್ಲ ಹೇತು ಇದೆ ಅಂತ ಹೇಳಿ ವಿಚಾರ ಬರುತ್ತೆ ನಿಮ್ಮ ಅನುಮಾನಕ್ಕೆ. ಅದಕ್ಕೆ ಹೇಳಬೇಕು ತಸ್ಥಿರ ಅನಿಷ್ಪತ್ತು, ಚಾರ್ವಾಕ ಮತ್ತು ಮಾಧ್ಯಮಕ್ಕಿದ್ದ ಅವರು ವಾಕ್ ವ್ಯವಹಾರವೇ ಇಲ್ಲರಿ ಅವ್ರದ್ದು ಅಂತ ಹೇಳಿದ್ರೆ, ಹಾಗಾಗಿ ಅವರನ್ನು ಖಂಡನೆ ಮಾಡಲಿಕ್ಕೆ ಹೇಗೆ ಹೊರಟಿ ನೀನು ಖಂಡನೆ ಮಾಡ್ತಾ ಇದ್ದೀನಿ, ಅವರದ್ದು ವಾಕ್ ವ್ಯವಹಾರವಾದಿಗಳೇ ಅಂತ ಅರ್ಥ. ಇನ್ನು ಸಾಧನ ಬಾಧನ ಕ್ಷಮ ವ್ಯವಹಾರ ಎಂಬತಕ್ಕಂಥದ್ದು ಹೇತು, ಸಾಧನ ಬಾಧನ ಕ್ಷಮವಾದ ವ್ಯವಹಾರವಾದ್ದರಿಂದ ಅಂತ ಹೇಳಬೇಕು. ಆ ಹೇತು ನಿಮಗೆ ಸಿದ್ಧ, ನಿಮಗೆ ಅಂದರೆ ನಮಗೆ ಸಿದ್ಧಾಂತಿಗಳಿಗೆ. ಯಾಕೆ ಅಂದರೆ ಸಾಧನ ಬಾಧನ ಕ್ಷಮ ವ್ಯವಹಾರತ್ವ ಅಂತ ಹೇಳಿ ಇದರಿಂದ ಸಿದ್ಧ ಆಗಿದೆ ಅಂತ ಹೇಳಿದ್ರೆ, ಮಾಯಾವಾದಿಗಳ ಮತವು ಸಾಧನ ಬಾಧನ ಕ್ಷಮವಾಗಿದೆ ಅಂತ ನೀವು ಒಪ್ಕೊಂಡಾಗಾಯಿತು, ಆ ಹೇತು ಒಪ್ಪಿದ್ರೆ. ಹಾಗಾದರೆ ಮಾಯಾವಾದಿಗಳ ಸಿದ್ಧಾಂತ ಎಲ್ಲ ನಾವು ಒಪ್ಪಿದಾಗ ಆಯಿತು, ಆದರೆ ವಿಧ್ಯಾತ್ವ ಕೂಡ ಸಾಧಕ ಆಗುತ್ತೆ ಅಂತ ಅವ್ರು ಹೇಳಿದ್ರೆ ಅದನ್ನು ಒಪ್ಪಬೇಕಾಗ್ತದೆ ಭಾವಿಸ್ಬೋದು. ಆದ್ದರಿಂದ ಹೇತುಶ್ಚವ ಸಿದ್ಧ ಸಿದ್ಧತ್ವೇ ತಸ್ಯಾಪಿ ಪಕ್ಷತ್ವೇ ಬಾಧ, ಹೇತುಶ್ಚವ ಅಸಿದ್ಧ ಸಿದ್ಧತ್ವೇ ಸಿದ್ಧ ಮಹಾಸಮೀತ್ ಹೌದರಿ, ಹೇತು ಸಿದ್ಧ ಆಗಿದೆ ಅಂತ ಹೇಳಬೇಕು. ಹೇತು ಸಿದ್ಧ ಆಗಿದೆ ಅಂತ ಹೇಳಿದ್ರೆ ಅದೇ ಆಯಿತು, ನೀನೇ ಒಪ್ಕೊಂಡಾಗಾಯಿತು ನಮ್ಮ ವ್ಯವಹಾರವು ಅದ್ವೈತಿಗಳ ವ್ಯವಹಾರವು ಸಾಧನ ಬಾಧನ ಕ್ಷಮವಾಗಿದೆ ಅಂತ ನೀವು ಒಪ್ಕೊಂಡು ಅಂತ ಹೇಳಿದ ಮೇಲೆ ಏನಾಯಿತು, ನಮ್ಮ ಸಿದ್ಧಾಂತ ಎಲ್ಲ ಸಿದ್ಧ ಹೋಯ್ತಲ್ಲ ಪರವಾಗಿ ಒಪ್ಪುಬಿಟ್ನಲ್ಲ, ಅದ್ವೈತಿಗಳ ಸಿದ್ಧಾಂತ ಸಾಧನ ಬಾಧನ ಕ್ಷಮವಾಗಿದೆ ಅಂತ ಅವ್ರು ಹೇ ವಿರುದ್ಧ ಪಾರ್ಟಿಯವನ್ನು ಒಪ್ಕೊಂಬಿಟ್ಟ ಅಂದ್ರೆ ಈ ವಾಕ್ಯ ತೇರಿದಿಲ್ಲ. ಇನ್ನು ವ್ಯತಿರೇಕೆ ಚ ಸದ್ವಚನಾಭಾಸ ಲಕ್ಷಣ ಯೋಗಿತ್ವ ಉಪಾಧಿ,
ವ್ಯತಿರೇಕ ಅನುಮಾನವನ್ನು ಕೂಡ ಹೇಳಬೇಕು. ಯಾವುದಕ್ಕೆ ಸರ್ವ ವಾಗ್ವ್ಯವಹಾರ ಪ್ರಮಾಣ ಸತ್ತ ಅಭ್ಯುದಮ ಪೂರ್ವಕ ಸಾಧನ ಭಾವನ ಕ್ಷಮ ವ್ಯವಹಾರತ್ವ ಎಂಬುದು ಅನ್ವಯವ್ಯಾಪ್ತಿ. ಎಲ್ಲೆಲ್ಲಿ ಸಾಧನ ಭಾವನ ಕ್ಷಮ ವ್ಯವಹಾರವಿದೆಯೋ ಅಲ್ಲಿ ಪ್ರಮಾಣ ಸತ್ತ ಅಭ್ಯುದಮ ಪೂರ್ವಕತ್ವ ಇದ್ದೇ ಇರುತ್ತೆ. ಎಲ್ಲಿ ಸಾಧ್ಯ ಇರೋದಿಲ್ಲವೋ ಅಲ್ಲಿ ಹೇತು ಇರೋದಿಲ್ಲ. ಸಾಧ್ಯ ಯಾವುದು? ಪ್ರಮಾಣ ಸತ್ತ ಅಭ್ಯುಪೂರ್ವಕತ್ವ, ಅದರ ಅಭಾವ ಸಾಧನೆ ಮಾಡಬೇಕು. ಯತ್ರ ಯತ್ರ ಪ್ರಮಾಣ ಸತ್ತ ಅಭ್ಯುಪಗಮ ಪೂರ್ವಕತ್ವ ಅಭಾವ ತತ್ರ ಸಾಧನ ಭಾಧನ ಕ್ಷಮ ವ್ಯವಹಾರತ್ವ ಅಭಾವ ವ್ಯತಿರೇಕ ಅಂತ ಏನು ಹೇಳ್ತಾ ನೋಡಿ. ನೋಡಿ ಅದರ ಪರಿಮಳದ ಬೀರ್ತಾರೆ. ವ್ಯತಿರೇಕೆ ಜಾಯಂ ವ್ಯವಹಾರವಾನ್ ಸಾಧನಾಧ್ಯಕ್ಷ ವ್ಯವಹಾರ ವಾನ್ ವಾ ನಭವತಿ, ಇದು ವ್ಯವಹಾರವೇ ಅಲ್ಲ ಅಥವಾ ಸಾಧನಾಧ್ಯಕ್ಷವಾದ ವ್ಯವಹಾರವಲ್ಲ. ಪ್ರಮಾಣ ಸತ್ತ ಸತ್ವ ಅನುಭವದಂತೃತ್ವ ಎಂಬುದು ಅನುಮಾನ. ತ್ವದೀಯ ವ್ಯವಹಾರ ಮಾಯಾವಾದಿ ವ್ಯವಹಾರವು ಸಾಧನಾಧ್ಯಕ್ಷಮ ಪ್ರಮಾಣ ಸತ್ತ ಅಭ್ಯುಪೂರ್ವಕತ್ವ ವಿಧುರತ್ವ ಇದಿವ ವ್ಯತಿರೇಕ ಸಾಧನೆ ಚ, ಈ ರೀತಿ ವ್ಯತಿರೇಕ ಮಾಡಿದರೆ ಅಂತ. ಹೇಗೆ ವ್ಯತಿರೇಕ ಅಂದರೆ ಈಗ ನಾಯಂ ವ್ಯವಹಾರವಾನ್ ಅಯಂ ನಾ ವ್ಯವಹಾರವಾನ್, ಈ ಮಾಯಾವಾದಿಯು ವ್ಯವಹಾರ ಉಳ್ಳವನಲ್ಲ. ಯಾಕೆ ಅಂದರೆ ಸಾಧನಾಧ್ಯಕ್ಷ ವ್ಯವಹಾರವಾನ್ ವ ನಭವತಿ, ಅದು ಸಾಧ್ಯ. ಪ್ರಮಾಣ ಸತ್ವ ಅನಭ್ಯಗನಂತರತ್ವ ಧೇಯ, ಪ್ರಮಾಣ ಸತ್ವ ಒಪ್ಪಿಲ್ಲ ಆದ್ದರಿಂದ ಇವನು ವ್ಯವಹಾರ ವ್ಯವಹಾರವೇ ಅಲ್ಲ ಅಂತ ನೀವು ವ್ಯತಿರೇಕ ಹೇಳಬೇಕು. ಹಾಗೆ ಹೇಳಿದ್ರೆ ಯಾವತ್ತೂ ಕೂಡ ಪ್ರಮಾಣಾದ ಸತ್ತ ಅಭ್ಯುಗಮ ಇರಲ್ಲ. ಅದು ಇದ್ದಿದ್ದರಿಂದ ಏನಾಗಿದೆ, ಸಾಧನಾಧ್ಯಕ್ಷ ವ್ಯವಹಾರವಾಗಿ ನಭವತಿ ಅಂದರೆ ಅಭಾವ ಅಂದರೆ ಹೇಗೆ ಸಾಧನ ಭಾವನ ಕ್ಷಮ ವ್ಯವಹಾರತ್ವ ಭಾವ ಅಂದರೆ ಸಾಧನ ಭಾವನ ಕ್ಷಮವಾದ ವ್ಯವಹಾರ ಇಲ್ಲ ಅಂತ ಹೇಳಬೇಕಾಗಿದ್ದರೆ ಪ್ರಮಾಣ ಸತ್ತ ಅಭ್ಯುಗಮ ಪೂರ್ವಕತ್ವ ಇಲ್ಲದೇ ಇರೋದಲ್ಲ. ಇನ್ನೇನು ಅಂದರೆ ಸದ್ವಚನಾಭಾಸ ಯೋಗಿತ್ವನೇ ಅದಕ್ಕೆ ಕಾರಣ. ಸದ್ವಚನಾಭಾಸ ಯೋಗಿತ್ವ ಅಂದರೆ ಏನು, ಸದ್ವಚನ ದಂತೆ ತೋರುತ್ತೆ ಆದರೆ ದುಷ್ಟ ಮಾತುಗಳದು. ಸದ್ವಚನ ಅಂತ ತೋರುತ್ತೆ ದುಷ್ಟ ಮಾತುಗಳು, ಸದ್ವಚನಾಭಾಸ ಅದರ ಸಂಬಂಧವುಳ್ಳದ್ದು ಅಂತ ಅರ್ಥ. ವ್ಯತಿರೇಕೆ ಸದ್ವಚನಾಭಾಸ ಲಕ್ಷ್ಮಿತ್ತು ಉಪಾಧಿ ಹಿಂಗೆ ಹೇಳಬೇಕೀಗ. ಯತ್ರ ಯತ್ರ ಸದ್ವಚನಾಭಾಸ ಲಕ್ಷಣ ಯೋಗಿತ್ವ ಅಂದರೆ ಉಪಾಧಿ ಅದು ಸಾಧ್ಯ ಯಾವುದು, ಸಾಧ್ಯ ಯಾವುದು ಸಾಧನ ಭಾವನ ಕ್ಷಮ ವ್ಯವಹಾರತ್ವ ಭಾವ. ಎಲ್ಲಿ ಸಾಧನ ಭಾವನ ಕ್ಷಮ ವ್ಯವಹಾರತ್ವ ಇರೋದಿಲ್ಲ, ಎಲ್ಲಿರೋದಿಲ್ಲ, ದುಷ್ಟ ಇಂದ್ರಿಯಗಳಲ್ಲಿ ಇರೋದು. ಸಾಧನ ಭಾವನ ಕ್ಷಮ ವ್ಯವಹಾರತ್ವ ಇರೋದಿಲ್ಲ, ದುಷ್ಟ ಹೇತುಗಳಲ್ಲಿ ಇರೋದಿಲ್ಲ. ಆದರೆ ಅಲ್ಲಿ ಯಾವುದು ಸದ್ವಚನಾಭಾಸ ಯೋಗಿತ್ವ ಇದ್ದೇ ಸಾಧ್ಯ ವ್ಯಾಪಕತ್ವ ಬರುತ್ತೆ. ಸಾಧನ ಯಾವುದು, ಪ್ರಮಾಣ ಸತ್ತಾಭ್ಯಪೂರ್ವಕತ್ವ ಭಾವ ಅದು ಪಕ್ಷದಲ್ಲೇ ಇದೆ. ಈ ವಾದಿ ವ್ಯವಹಾರವು ಅಂತ ಹೇಳಿದ್ವಲ್ಲ ಅಲ್ಲಿ ಸದ್ವಚನಾಭಾಸ ಯೋಗಿತ್ವ ಇಲ್ಲ. ಸದ್ವಚನಾಭಾಸ ಯೋಗಿತ್ವ ಎಂಬುದಕ್ಕಂಥದ್ದು ಇಲ್ಲ. ಸತ್ವನಾಭಾಸ ಯೋಗಿತ್ವ ವ್ಯವಹಾರದಲ್ಲಿ ಬರಲ್ಲ. ಸಾಧ್ಯ ವ್ಯಾಪಕತ್ವ ಸಾಧನ ವ್ಯಾಪಕತ್ವ ಬಂದಿದ್ದರಿಂದ
ಇದು ಉಪಾಧಿ ಅನಿಸ್ಕೊಂತು. ಯಾವುದು? ಸದ್ವಚನಾಭಾಸ ಯೋಗ್ಯತೆ ಎಂದು. ಹಾಗಾದರೆ ಸಾಧನ ಭಾಧನ ಕ್ಷಮ ವ್ಯವಹಾರವಲ್ಲ ಅಂತ ಹೇಳಲಿಕ್ಕೆ ಪ್ರಮಾಣಾದಿಗಳು ಸತ್ತ ಹೌದೋ ಅಲ್ಲ ಎಂಬುದು ಮುಖ್ಯ ಅಲ್ಲ, ಸದ್ವಚನಾಭಾಸ ಯೋಗ್ಯತೆ ಎಂಬುದು ಅದರ ಕಾರಣ. ಇದು ಈ ವ್ಯವಹಾರ ಎಂಬತಕ್ಕಂಥದ್ದು ಸಾಧನ ಭಾಧನ ಕ್ಷಮ ವ್ಯವಹಾರ ಆಗಿದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಯಾವ ತಗೋಬೇಕು ನಾವು ಅಂತ ಹೇಳಿದ್ರೆ, ಸದ್ವಚನಾಭಾಸ ಯೋಗ್ಯತೆ ತಗೋಬೇಕು. ಅಂದರೆ ಏನು? ದುಷ್ಟಗಳ ಹೇತುಗಳು, ದುಷ್ಟ ಹೇತುಗಳು. ಅಂದರೆ ಸದ್ವಚನ ಭಾಷೆ ಯೋಗಿತ್ವ ಅಂದರೆ ಸದ್ವಚನದಂತೆ ತೋರತ್ತೆ ಅಷ್ಟೇ, ಅದು ದುಷ್ಟವಚನಗಳು. ಆ ದುಷ್ಟವಚನ ಸಂಪರ್ಕ ಇತ್ತು ಅಂದರೆ ಇವನು ವ್ಯವಹಾರ ಎಂಬತಕ್ಕಂಥದ್ದು ವಾಕ್ಯ ವ್ಯವಹಾರ ಆಗೋದಿಲ್ಲ ಅಂತ ಹಂಗೆ ಆಗಿರ್ಬೇಕಾದ್ರೆ. ಪ್ರಮಾಣ ಸತ್ತ ಒಪ್ಪಿಲ್ಲ, ಅದಕ್ಕೋಸ್ಕರವಾಗಿ ವಾಕ್ಯ ವ್ಯವಹಾರ ಆಗೋದೇ ಇಲ್ಲ ಅಂತ ಹೇಳಿ ಹೋಗ್ಬೇಡಿ. ಇದು ವ್ಯತಿರೇಕದಲ್ಲಿ ನಿಮ್ಗೆ ಉಪಾಧಿ ದೋಷ. ಇದರ ಮೇಲೆ ಪ್ರಶ್ನೆ ಏನಂದರೆ, ಎತ್ರ ಎತ್ರ ವಾಕ್ ವ್ಯವಹಾರ ಎಲ್ಲೆಲ್ಲಿ ವಾಕ್ ವ್ಯವಹಾರ ಇರುತ್ತೋ, ಎಲ್ಲಿ ವಾಕ್ ವ್ಯವಹಾರ ನಡೆಯೋದಿಲ್ವ ಅಲ್ಲಿ ಯಾವುದು ಸದ್ವಚನಾಭಾಸ ಯೋಗಿತ್ತು ಉಪಾಧಿ ಅಂತ ಹೇಳಿದ್ರು. ಎತ್ರ ಎತ್ರ ವಾಕ್ ವ್ಯವಹಾರ ಇಲ್ಲ ಅಂದರೆ ದುಷ್ಟ ಇಂದ್ರಿಯಗಳಿದ್ದಾವ, ಅದರಲ್ಲಿ ದುಷ್ಟ ಇಂದ್ರಿಯಗಳು, ಅದರಲ್ಲಿ ವಾಕ್ ವ್ಯವಹಾರ ಎಂಬುದು ಇಲ್ಲ. ಅಲ್ಲಿ ಸದ್ವಚನಾಭಾಸ ಯೋಗಿತ್ವ ಇಲ್ಲ. ಅದು ಸದ್ವಚನ ಇದು ವಾಕ್ ವ್ಯವಹಾರದಲ್ಲಿ, ದುಷ್ಟ ಇಂದ್ರಿಯಗಳಲ್ಲಿ ವಾಕ್ ವ್ಯವಹಾರ ಬರುತ್ತಾ? ಅದಕ್ಕೇನು ಮಾಡಬೇಕು? ಇಲ್ಲಿ ಪಕ್ಷಧರ್ಮವನ್ನು ಇಟ್ಕೊಂಡು ಉಪಾಧಿ ಹೇಳಬೇಕು. ಪಕ್ಷಧರ್ಮ ಯಾವುದು? ವ್ಯವಹಾರತ್ವ. ಹಾಗೆ ಎಲ್ಲಿ ವಾಕ್ ವ್ಯವಹಾರವಾಗಿದ್ದು ಏನಾಗಿದೆ, ಎಲ್ಲಿ ವಾಕ್ ವ್ಯವಹಾರವಾಗಿದ್ದು ಸದ್ವಚನಾಭಾಸ ಯೋಗಿತ್ವ ಅಲ್ಲಿ ಬಂದೇ ಬರುತ್ತೆ. ಅಂದರೆ ಏನು? ಎಲ್ಲಿ ವಾಕ್ ವ್ಯವಹಾರ ಆಗಿರಬೇಕು. ಇಲ್ಲಿ ವಾಕ್ ವ್ಯವಹಾರವೇ ಇಲ್ಲ ಇದರಲ್ಲಿ. ಯಾವುದರಲ್ಲಿ? ದುಷ್ಟಿ ಇಂದ್ರಿಯಗಳಲ್ಲಿ ವಾಕ್ ವ್ಯವಹಾರ ನಡೆಯಲ್ಲ, ಆದ್ದರಿಂದ ಅದು ಉಪಾಧಿ ಬರೋದಿಲ್ಲ. ಇದು ಅವ್ರು ಹೇಳತಕ್ಕಂಥ ತೇ ಜಾತಿ ವ್ಯವಹಾರ ಸಾಧನಾಧ್ಯಕ್ಷಮದಾಯ ಸದ್ವಚನಾಭಾಸ ಯೋಗ್ಯತೆಯ ಪ್ರಯೋಜಕಂ ನಟು ಸತ್ತ ಅನಭ್ಯಪಗಮ. ಸತ್ತ ಅವನ್ನು ಒಪ್ಪದೇ ಇದ್ರೂ ಪರವಾಗಿಲ್ಲ. ನನಗೆ ಯದಿ ಪ್ರಮಾಣಾದೀನಿ ನಸಂತಿ, ಅದೇ ಪ್ರಶ್ನೆ ಅವರು. ಪ್ರಮಾಣಾದಿಗಳು ಇಲ್ಲ ಅಂತ ಹೇಳಿದ್ರೆ ನಸಂತಿ ಅಂದರೆ ಸದ್ವಚನಾಭಾಸ ಯೋಗ್ಯತೆ ಇದ್ದರೆ ಸಾಕು, ಪ್ರಮಾಣಗಳು ಸತ್ತ ಇರಬೇಕು ಅಂತ ಇಲ್ಲ ಅಂತ ನೀವು ಹೇಳೋದಾದರೆ ಅದು ಪ್ರಮಾಣಗಳು ಸುಳ್ಳು ಅಂತಾಯ್ತಲ್ಲ. ನಾವು ಪ್ರಶ್ನೆ ಹಾಕ್ತೀವಿ ಈಗ, ಪ್ರಮಾಣಾದಿಗಳು ಏನಿದೆ ಅದೆಲ್ಲವೂ ಕೂಡ ನಸಂತಿ ಅಂತ ಹೇಳಿದ್ರೆ ತದ ವ್ಯವಹಾರಿಯೋ ಧರ್ಮಿ ಕಥಂ ಸಿದ್ಧಿ ಇದೆ? ವ್ಯವಹಾರ ಮಾಡೋದು ಹೇಗೆ? ನಾವು ಧರ್ಮಿ ಇರೋದು ಬೇಡವಾ? ಧರ್ಮಿ ಎಂಬತಕ್ಕಂಥದ್ದು ಇದ್ದರೆ ಪ್ರಮಾಣಾದಿಗಳೇ ಧರ್ಮಿ, ಅದಿತ್ತು ಅಂದರೆ ವ್ಯವಹಾರ ಮಾಡಬಹುದು. ಪ್ರಮಾಣಗಳು ಇಲ್ಲ ಅಂದರೆ ಹೇಗೆ? ದೂಷಣಾದಿ ವ್ಯವಸ್ಥಾವ ಕಥಂ ಸ್ಯಾತ್, ದೂಷಣಾನುಮಾನ ಅವನನ್ನು ಖಂಡನೆ ಮಾಡ್ತಾ ಇದ್ದೀವಿ, ಇದೆಲ್ಲ ಕೂಡೋದಿಲ್ಲ ಅಂತ ಹೇಳಿದ್ರೆ, ಸರ್ವವಿಧಿ ನಿಷೇಧಾನ ಪ್ರಮಾಣಾಧೀನತ್ವ. ಯಾವುದೇ ಒಂದು ವಿಧಿಯಾಗಲಿ ಯಾವುದೇ ಒಂದು ನಿಷೇಧವಾಗಲಿ ಮಾಡಬೇಕಾಗಿದ್ದರೆ ಪ್ರಮಾಣಾಧೀನ ಅದು ಅಂತ ಹೇಳಿದ್ರೆ ಮೈವಂ ಅವ್ರು ಹೇಳ್ತಾರೆ, ನ ಗುರುಮೋ ವಯಂ ನ ಸಂತಿ ಪ್ರಮಾಣಾಧೀನೀತಿ ಸ್ವೀಕೃತ್ಯ ಕಥಾರಭ್ಯ ಇತಿ. ನಮ್ಮ ಅಭಿಪ್ರಾಯ ಏನು? ಪ್ರಮಾಣಾದಿಗಳು ಏನಿದೆ ಅದು ಸತ್ತಾಗಿದೆ ಅಥವಾ ಸತ್ತಾಗಿಲ್ಲ ಎಂಬ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳದಾಗೆ ಕೇವಲ ಉದಾಸೀನವಾಗಿ ಇದ್ದುಕೊಂಡು ಅದು ಕೇವಲ ವ್ಯವಹಾರ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳ್ತೀವಿ ನಾವು. ಪ್ರಮಾಣಾದಿಗಳು ಸುಳ್ಳು ಅಂತ ಹೇಳಲ್ಲ ನಾವು. ನಗುರುಮೋ ವಯಂ ನಸಂತಿ ಪ್ರಮಾಣಾದಿ ನೀತಿ. ನಾವು ಪ್ರಮಾಣಗಳೆಂಬತಕ್ಕಂಥದ್ದು ಇಲ್ಲ ಅಂತ ನಾವೇನು ಹೇಳೋದಿಲ್ಲ, ಅಥವಾ ಪ್ರಮಾಣಾದಿಗಳನ್ನು ಸತ್ತಾಗಿದೆ ಎಂದು ಒಪ್ಪಿಕೊಂಡು ಕಥೆಯನ್ನು ಆರಂಭ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ಕಿನ್ನಾಮ ಸಂಧಿ ನ ಸಂಧಿ ಪ್ರಮಾಣಾದೀನಿ, ಪ್ರಮಾಣಾದಿಗಳು ಇದೆ ಇಲ್ಲ ಎಂಬ ವಿಚಾರದಲ್ಲಿ ಉದಾಸೀನೈಹಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗೆ ಯಥಾ ಸ್ವೀಕೃತ್ಯ ತಾನಿ ಸತ್ಯ ಅಂತ ಒಪ್ಪಿಕೊಂಡೇ ಭವತಾ ವ್ಯವಕ್ರಿಯಂತೆ
ತಥಾ ವ್ಯವಹಾರಿ ವ್ಯವಹಾರಿ ಭೀರೇವ ಕದಾ ಪ್ರವರ್ತ್ಯದಾಂ. ಒಂದು ಪ್ರಶ್ನೆ ಬಂದರೆ ಅದು ನಮ್ಮ ಅಭಿಪ್ರಾಯ. ಇನ್ನೊಂದು ಎರಡು ಮೂರು ಪ್ರಶ್ನೆ ಆಗ್ತಾರೆ.